ಎಲ್ಲರಿಗೂ ನಮಸ್ಕಾರ ನಾನು ಮೃದುುಂಜಯ್ ಕಬೂರ್ ದ್ವಿತೀಯ ಪಿಯುಸಿಯ ಇತಿಹಾಸ ಪಠ್ಯದ ನಾಲ್ಕು ಪಾಯಿಂಟ್ ಎಂಟನೇ ಉಪ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಹಿಂದಿನ ನಾಲ್ಕು ಪಾಯಿಂಟ್ ಏಳನೇ ಉಪ ಅಧ್ಯಾಯವನ್ನು ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ನಾವು ನೋಡಿದ್ದೇವೆ ಇದು ಅಧ್ಯಾಯ ನಾಲ್ಕು ಪಾಯಿಂಟ್ ಎಂಟು ರಾಷ್ಟ್ರಕೂಟರು ಈ ಅಧ್ಯಾಯದಲ್ಲಿ ರಾಷ್ಟ್ರಕೂಟರ ಹಿನ್ನೆಲೆ ಮತ್ತು ಧ್ರುವ ಮತ್ತು ಮೂರನೇ ಗೋವಿಂದ ಹಾಗೆ ಒಂದನೇ ಅಮೋಘ ವರ್ಷ ನೃಪತುಂಗ ಜೊತೆಗೆ ಇವರ ಸಾಂಸ್ಕೃತಿಕ ಕೊಡುಗೆಗಳ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸವನ್ನ ಮಾಡಲಿಕ್ಕಿದ್ದೇವೆ ಸುಂದರವಾದ ಉಡುಗೆ ನಮ್ಮ ವ್ಯಕ್ತಿತ್ವವನ್ನು ಬದಲಿಸಬಹುದು ಆದರೆ ಸುಂದರವಾದ ಗುಣಗಳು ನಮ್ಮ ಬದುಕನ್ನೇ ಬದಲಿಸ್ತವೆ ಅಂತಹ ಸದ್ಗುಣ ಭರಿತ ವ್ಯಕ್ತಿಗಳು ನಾವು ನೀವು ಆಗಬೇಕು ಅನ್ನುವಂತಹ ಆಶಾಭಾವನೆಯೊಂದಿಗೆ ಇವತ್ತಿನ ತರಗತಿಯನ್ನು ಆರಂಭ ಮಾಡ್ತಾ ಇದ್ದೀನಿ ರಾಷ್ಟ್ರಕೂಟರು ದಕ್ಷಿಣ ಭಾರತದ ಇತಿಹಾಸದೊಳಗ ಇದೊಂದು ರೀತಿ ಅಮೋಘವಾದಂತಹ ಸಾಮ್ರಾಜ್ಯ ಆಗಿತ್ತು ಮೂರನೇ ಗೋವಿಂದನ ಕಾಲದೊಳಗ ಬಹುತೇಕ ಭಾರತದಾದ್ಯಂತ ಇವರ ಸಾಮ್ರಾಜ್ಯ ತನ್ನ ವಿಸ್ತಾರತೆಯನ್ನು ಕಂಡುಕೊಂಡಿತ್ತು ಇವರು ಸಾಲಿಯ ನಶಕ ಏಳ್ನೂರ ಮೂರನೇ ಇಸ್ವಿಯಿಂದ ಒಂಬತ್ ನೂರ ಎಪ್ಪತ್ತೆಂಟರವರೆಗೆ ತಮ್ಮ ಆಳ್ವಿಕೆಯನ್ನು ಮಾಡಿದರು ಪ್ರಾರಂಭದೊಳಗ ಇವರು ಬಾದಾಮಿ ಚಾಲುಕ್ಯರ ಸಾಮಂತ ಅರಸರಾಗಿದ್ರು ತದನಂತರ ಇವರು ಸ್ವತಂತ್ರ ಸಾಮ್ರಾಜ್ಯವನ್ನು ಕಾಟಿ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿ ಒಂದು ಉತ್ತಮವಾದಂತಹ ಆಡಳಿತ ವ್ಯವಸ್ಥೆಯನ್ನು ಸಹ ಅಳವಡಿಸಿಕೊಂಡಿದ್ರು ಹಾಗಾದ್ರ ಈ ರಾಷ್ಟ್ರ ಕೂಟ ಈ ಪದ ಏನ್ ಹೇಳ್ತದ ಅಂತಂದ್ರ ರಾಷ್ಟ್ರ ಅಂದ್ರೆ ದೇಶ ಮತ್ತು ಕೂಟ ಅಂದ್ರೆ ಮುಖ್ಯಸ್ಥಾನೆ ಶಿಲಾಶಾಸನಗಳೊಳಗ ಇವರು ತಮ್ಮನ್ನ ಲಟ್ಟಲೂರು ಪುರವರಾಧೀಶ್ವರರು ಅಂತ ಹೇಳಿ ಕರ್ಕೊಂಡಿದ್ದಾರೆ ಅಂದ್ರ ಮಹಾರಾಷ್ಟ್ರದ ಲತ್ತಲೂರು ಪ್ರದೇಶಕ್ಕೆ ಸೇರಿದವರು ಅನ್ನುವಂಥದ್ದು ಇವರ ಈ ಉಲ್ಲೇಖದಿಂದ ನಮಗೆ ತಿಳಿದು ಬರ್ತದೆ ಇವರ ಲಾಂಛನ ಗರುಡ ಆಗಿತ್ತು ಗುಲ್ಬರ್ಗ ಜಿಲ್ಲೆಯ ಮಾನ್ಯಕೇಟ ಅಥವಾ ಮಾಳಕೇಡ ಇವರ ರಾಜಧಾನಿಯಾಗಿತ್ತು ಅಲ್ಲಿಂದ ಇವರು ತಮ್ಮ ಅಧಿಕಾರವನ್ನ ಚಲಾವಣೆ ಮಾಡ್ತಾ ಇದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಇವರ ಮೊದಲ ದೊರೆ ಅಥವಾ ಮೂಲ ಪುರುಷ ದಂತಿದುರ್ಗಾ ಇವ ಬಾದಾಮಿ ಚಾಲುಕ್ಯರನ್ನ ಸೋಲಿಸಿ ಅದಾದ ಅದಾದ್ಮೇಲೆ ಇವ ಈ ಸಾಮ್ರಾಜ್ಯವನ್ನ ಕಟ್ಟಿದ ಇವನ ನಂತರ ಒಂದನೇ ಕೃಷ್ಣ ಅಧಿಕಾರಕ್ಕೆ ಬಂದ ಇವ ಚಾಲುಕ್ಯ ದೊರೆ ವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿ ತಮ್ಮ ಪ್ರಭುತ್ವವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡ ಈ ರಾಷ್ಟ್ರಕೂಟ ಸಾಮ್ರಾಜ್ಯದ್ದು ಅಂತ ಹೇಳಿ ಇವನು ಸಹ ಎಲ್ಲರದೊಳಗ ಏಕಶಿಲಾ ಕೈಲ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸಿದ ಅದು ನಿಜಕ್ಕೂ ಜಗತ್ಪ್ರಸಿದ್ಧವಾಗಿರುವಂತಹ ಒಂದು ದೇವಾಲಯ ಅದರ ನಂತರ ಬಂದಂಥವರು ಅಂತಂದ್ರೆ ಎರಡನೇ ಗೋವಿಂದ ಆದ್ರ ಆ ಸ್ವಲ್ಪ ದುರ್ಬಲ ಆಗಿದ್ದರಿಂದ ಅವರನ್ನ ಕೆಳಗಿಳಿಸಿ ಅಧಿಕಾರದಿಂದ ಪದಚ್ಯುತಿಗೊಳಿಸಿ ಧ್ರುವ ಅಧಿಕಾರಕ್ಕೆ ಬರ್ತಾನ ಧ್ರುವ ಆಳ್ವಿಕೆ ಮಾಡಿದ್ದು ಸಾಲಿಯನಶಕ ಏಳುನೂರ ಎಂಬತ್ತರಿಂದ ಏಳನೂರ ತೊಂಬತ್ ಮೂರರ ಅವಧಿಯೊಳಗ ಇವ ರಾಷ್ಟ್ರಕೂಟರ ಆರಂಭಿಕ ತೊರಗೊಳಗ ಅತ್ಯಂತ ಪ್ರಮುಖವಾಗಿರುವಂತಹ ಒಬ್ಬ ಅರಸಾಗಿದ್ದ ತನ್ನ ಪ್ರಭಾವವನ್ನು ಉತ್ತರ ಭಾರತದಲ್ಲಿಯೂ ಸಹ ಹರಡಿದಂತಹ ಕೀರ್ತಿ ಇವನಿಗೆ ಸಲ್ತದ ಇವ ಅಧಿಕಾರಕ್ಕೆ ಬಂದಾಗ ಉತ್ತರ ಭಾರತದ ರಾಜಕೀಯ ಬಹಳ ಅನಿಶ್ಚಿತೆಯಿಂದ ಕೂಡಿತ್ತು ಹಂಗಾಗಿ ಕಣೇ ಸಿಂಹಾಸನದ ಮೇಲೆ ಪ್ರತಿಹಾರ ಮತ್ತು ಬಂಗಾಳದ ಅರಸರು ಕಣ್ಣನ್ನ ಇಟ್ಟಿದ್ರು ಪ್ರತಿಹಾರದ ವತ್ಸರಾಜ ಕನೋಜನ ಮೇಲೆ ದಾಳಿಯನ್ನು ಮಾಡಿ ಇಂದ್ರಾಯುಧನನ್ನು ಸೋಲಿಸಿದ ಅದೇ ಸಮಯದೊಳಗನ ಬಂಗಾಳದ ಧರ್ಮಪಾಲ ವತ್ಸರಾಜನ ಮೇಲೆ ದಂಡೆತ್ತಿ ಹೋದ ಆದ್ರ ಅವರ ಎಲ್ಲಾಕ ಆಗಲಿಲ್ಲ ಅಂತ ಇಂತಹ ಸಂದರ್ಭದೊಳಗ ಧ್ರುವ ತನ್ನ ಮಕ್ಕಳಾದಂತಹ ಇಂದ್ರನನ್ನ ಮತ್ತು ಮೂರನೇ ಗೋವಿಂದರೊಂದಿಗೆ ಉತ್ತರ ಭಾರತದ ಮೇಲೆ ದಂಡೆತ್ತಿ ಹೋಗಿ ವತ್ಸರಾಜನನ್ನ ಮತ್ತು ಧರ್ಮಪಾಲರನ್ನ ಸೋಲಿಸಿದ ಇದರಿಂದಾಗಿ ಗಂಗಾ ಮತ್ತು ಯಮುನಾ ನದಿಗಳ ಪ್ರದೇಶ ಇವನ ನಿಯಂತ್ರಣಕ್ಕೆ ಸಿಕ್ಕುವು ಉತ್ತರ ಭಾರತದ ಪ್ರದೇಶಗಳಾದಂತಹ ಇವು ಧ್ರುವಣ ಅಧೀನಕ್ಕೆ ಬಂದವು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಉತ್ತರ ಭಾರತದ ಏನು ಜಯ ಗಳಿಸಿದ ನಂತರ ಅಥವಾ ಅಲ್ಲಿ ಗೆದ್ದ ನಂತರ ವ್ಯಂಗ್ಯ ಮೇಲೆ ಇವ ದಾಳಿಯನ್ನು ಮಾಡ್ತಾನೆ ಆದರೆ ವ್ಯಂಗ್ಯ ಅರಸನಾದಂತಹ ನಾಲ್ಕನೇ ವಿಷ್ಣುವರ್ಧನನನ್ನು ಯುದ್ಧ ಮಾಡಲಿಕ್ಕೆ ಮುಂದಾಗದೆ ತನ್ನ ಮಗಳಾದಂತಹ ಶಿಲಾಭಟ್ಟಾರಿಕೆಯನ್ನು ಧ್ರುವನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾನೆ ವ್ಯಂಗ್ಯ ಅರಸ ಏನಾಗಿದ್ದ ನಾಲ್ಕನೇ ವಿಷ್ಣುವರ್ಧನ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ತನ್ನ ಮಗಳಾದಂತಹ ಶಿಲಾಪಟ್ಟಾರಿಕೆ ಕೊಟ್ಟು ವೈವಾಹಿಕ ಸಂಬಂಧವನ್ನ ಆ ಧ್ರುವನು ಗಂಗರ ದೊರೆಯಾದಂತಹ ಎರಡನೇ ಸೋಮಾರನನ್ನ ಅಹ್ ಮುದಗುಂದೂರು ಅನ್ನುವಂತಲ್ಲಿ ಸೋಲಿಸ್ತಾನೆ ಮತ್ತು ಅವನನ್ನ ಬಂಧನದೊಳಗೆ ಇಡ್ತಾನೆ ಗಂಗವಾಡಿ ಪ್ರಾಂತಕ್ಕೆ ಸೇರಿದಂತಹ ತನ್ನ ಹಿರಿಯ ಮಗನನ್ನ ಅಲ್ಲಿ ಅಧಿಕಾರವನ್ನ ನೇಮಕ ಅಧಿಕಾರಿಯನ್ನಾಗಿ ಅವನನ್ನ ನೇಮಕ ಮಾಡ್ತಾನೆ ಕಂಚಿಯ ಪಲ್ಲವ ದೊರೆಯಾದಿ ಆಗಿದ್ದಂತಹ ನಂದಿವರ್ಮನನ್ನು ಸೋಲಿಸಿ ಅವನಿಂದ ಸಾಕಷ್ಟು ಕಪ್ಪ ಕಾಣಿಕೆಗಳನ್ನು ಪಡೆದ ಅನ್ನೋದನ್ನು ನಾವು ಇತಿಹಾಸದೊಳಗೆ ಗಮನಿಸ್ತೇವೆ ಇದಿ ಇವಿಷ್ಟು ಅವನ ಸೈನಿಕ ದಿಗ್ ದಿಗ್ವಿಜಯಗಳಾಗಿದ್ವು ಅವನಿಗೆ ಕೆಲವೊಂದಿಷ್ಟು ಬಿರುದುಗಳಿದ್ವು ಯಾವ್ಯಾವುದು ಅಂತಂದ್ರೆ ಧಾರಾವರ್ಷ ಶ್ರೀವಲ್ಲಭ ನರೇಂದ್ರ ದೇವ ಮತ್ತು ಕಲಿವಲ್ಲಭ ಅನ್ನುವಂತಹ ಬಿರುದುಗಳನ್ನು ಧ್ರುವ ಹೊಂದಿದ್ದ ಇವನ ನಂತರ ಅಧಿಕಾರಕ್ಕೆ ಬಂದವರು ಅಂತಂದ್ರೆ ಮೂರನೇ ಗೋವಿಂದ ಇವ ಇವನು ಸಹ ಪ್ರಖ್ಯಾತ ಒಬ್ಬ ಅರಸ ಈ ರಾಷ್ಟ್ರಕೂಟ ವಂಶದ್ದು ಅವರ ಬಗ್ಗೆ ನೋಡುದಾದ್ರ ಮೂರನೇ ಗೋವಿಂದ ಆಳ್ವಿಕೆಯನ್ನು ಮಾಡಿದ್ದು ಸಾಲಿಯನ ಏಳ್ನೂರ ತೊಂಬತ್ ಒಂಬತ್ ತೊಂಬತ್ ಎಂಟುನೂರ ಹದಿನಾಲ್ಕರ ಅವಧಿಯೊಳಗೆ ಇವ ಧ್ರುವನ ಮಗ ಆಗಿದ್ದ ಏಳ್ನೂರ ತೊಂಬತ್ಮೂರೊಳಗೆ ಅಧಿಕಾರಕ್ಕೆ ಬಂದ ಆದರೆ ಇವನ ಸಹೋದರ ಆಗಿದ್ದಂತಹ ಸ್ತಂಭ ಈ ಹಿಂದೆ ಏನು ಅವನ ಒಂದು ಪ್ರಾಂತದ ಅಧಿಕಾರಿಯನ್ನಾಗಿ ನೇಮಕ ಮಾಡಿದ್ರು ಅವ ಇವನ ಇವ ಆಡಳಿತಕ್ಕೆ ಬರೋದನ್ನ ಅಥವಾ ಅಧಿಕಾರಕ್ಕೆ ಬರೋದನ್ನ ವಿರೋಧಿಸಿದ ಗಂಗರು ಮತ್ತು ಪಲ್ಲವರು ಸ್ತಂಭನಿಗೆ ಸಹಾಯವನ್ನು ಮಾಡಿದರು ಹೀಗಾಗಿ ಕೋಪಗೊಂಡಂತಹ ಮೂರನೇ ಗೋವಿಂದ ಸ್ತಂಭನನ್ನು ಸೋಲಿಸಿ ಒಳಗಿಡ್ತಾನೆ ಅದರ ಅನಂತರ ಅವನನ್ನು ಬಿಡುಗಡೆಗೊಳಿಸಿ ಪುನಃ ಗಂಗವಾಡಿಯ ಅಧಿಕಾರಿಯನ್ನಾಗಿ ನೇಮಕ ಮಾಡಿ ಮಾಡ್ತಾನೆ ಸೆರೆಮನೆಯಲ್ಲಿದ್ದಂತಹ ಗಂಗರ ದೊರೆ ಶಿವಮಾರನನ್ನ ಈ ಹಿಂದೆ ಬಿಡುಗಡೆಗೊಳಿಸಿದ್ದ ಆದರೆ ಅವ ಸ್ತಂಭನಿಗೆ ಸಹಾಯ ಮಾಡಿದ್ರೆ ಮತ್ತೆ ಅವನನ್ನ ಸೆರೆಮನೆಗಳು ಹಾಕಿದ ಮೂರನೇ ಗೋವಿಂದನ ಕಾಲದೊಳಗೂ ಸಹ ಉತ್ತರ ಭಾರತದೊಳಗ ರಾಜಕೀಯ ಆಂತರಿಕ ಸಂಘರ್ಷಗಳು ಬಹಳಷ್ಟು ನಡೆದಿದ್ವು ಪ್ರತಿಹಾರದ ನಾಗಭಟ ಬಂಗಾಳದ ಧರ್ಮಪಾಲ ಮತ್ತು ಕನವಚಿನ ಚಕ್ರಾಯುಧರು ತನ್ನ ತಮ್ಮ ಸಾರ್ವಭೌಮತ್ವವನ್ನು ವಿಸ್ತರಿಸುವಂತಹ ಪ್ರಯತ್ನದೊಳಗ ಇದ್ದರು ಆ ಮೂರನೇ ಗೋವಿಂದ ಸಾಲಿನ ಶಕ ಎಂಟು ನೂರನ ಇಸ್ವಿಯೊಳಗ ಉತ್ತರ ಭಾರತದ ದಂಡಯಾತ್ರೆಯನ್ನು ಕೈಗೊಳ್ತಾನೆ ಇವ ಇವನ ದಾಳಿಗೆ ಹೆದರಿದಂತಹ ಎರಡನೇ ನಾಗಭಟ ಯುದ್ಧ ಭೂಮಿಯಿಂದ ಓಡಿ ಹೋಗ್ತಾನೆ ಚಕ್ರಾಯುಧ ಶರಣಾಗ್ತಾನೆ ಧರ್ಮಪಾಲನು ಸಹ ಯುದ್ಧದಿಂದ ಹಿಂದಕ್ಕೆ ಸರದು ಕಪ್ಪ ಕಾಣಿಕೆಯನ್ನು ಕೊಡ್ತೀನಿ ಅಂತ ಹೇಳಿ ಒಪ್ ಒಪ್ಕೊಂಡು ಶರಣಾಗ್ಬಿಡ್ತಾನೆ ಮೂರನೇ ಗೋವಿಂದನ್ ಸೈನ್ಯ ಉತ್ತರ ಭಾರತದೊಳಗ ಹಿಮಾಲಯದವರೆಗೂ ಹೋಗಿತ್ತು ಅನ್ನುವಂಥದ್ರ ಬಗ್ಗೆ ಐತಿಹ್ಯಗಳಿದಾವೆ ಗೋವಿಂದನ ಅಶ್ವಗಳು ಹಿಮಾಲಯದ ತಪ್ಪಲಿನಲ್ಲಿ ಹರಿಯುವ ನೀರನ್ನ ಕುಡಿದುವು ಮತ್ತು ಅವನ ಗಜಗಳು ಗಂಗಾಜಲದಲ್ಲಿ ಮಿಂದುವು ಅನ್ನೋದನ್ನು ನಾವು ಇತಿಹಾಸದೊಳಗ ಶಾಸನಗಳಿಂದ ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗಿದೆ ಗಂಗರು ಸಾಲಕ ಎಂಟುನೂರ ಮೂರು ಮತ್ತು ಎಂಟುನೂರ ನಾಲ್ಕರೊಳಗ ಪಾಂಡ್ಯರು ಮತ್ತು ಕೇರಳದ ಅರಸರನ್ನ ಕರ್ಕೊಂಡು ರಾಷ್ಟ್ರಕೂಟರ ಮೇಲೆ ದಾಳಿಯನ್ನು ಮಾಡಿ ಗೆಲ್ಲಬೇಕು ಅನ್ನುವಂತಹ ಸಂಚನ ರೂಪಿಸಿದ್ರು ಆದರೆ ಮೂರನೇ ಗೋವಿಂದ ಇವರನ್ನೆಲ್ಲ ಸೋಲಿಸಿ ಅವರ ರಾಜ ಲಾಂಛನಗಳನ್ನು ಕಿತ್ಕೊಂಡ ಮೂರನೇ ಗೋವಿಂದ ದೊರೆ ದಂತಿವರ್ಮನನ್ನ ಸೋಲಿಸಿ ಅವನಿಂದ ಕಪ್ಪ ಕಾಣಿಕೆಯನ್ನ ಸ್ವೀಕರಿಸಿದ ಇದೇ ಸಮಯದೊಳಗ ಸಿಂಹಳದ ಅರಸ ಆಗಿದ್ದಂತಹ ತನ್ನ ಪ್ರತಿಮೆಯನ್ನ ಅಸಿಂಹಳದಾರಸ ತನ್ನ ಪ್ರತಿಮೆಯನ್ನ ಗೋವಿಂದನಿಗೆ ಕಳಿಸುವಂತ ಕಳಿಸುವ ಮೂಲಕ ಶರಣಾಗತನಾಗ್ತಾರೆ ಮೂರನೇ ಗೋವಿಂದನ ಕಾಲದೊಳಗ ಬಹುತೇಕ ಅವನ ಸಾಮ್ರಾಜ್ಯ ಭಾರತದ ಎಲ್ಲಾ ಒಟ್ಟಾರೆ ಭಾರತವನ್ನ ಇದು ಒಳಗೊಂಡಿತ್ತು ಅನ್ನುವಂಥದ್ದನ್ನ ನಾವು ಗಮನಿಸ್ತೇವಿ ಅಂದ್ರೆ ಅವನ ಸಾಮ್ರಾಜ್ಯ ಎಲ್ಲೆಲ್ಲಿವರೆಗೂ ತನ್ನ ಗಡಿಯನ್ನು ಹಂಚಿಕೊಂಡಿತ್ತು ಅಂತಂದ್ರ ಅದು ಉತ್ತರದೊಳಗೆ ಹಿಮಾಲಯದಿಂದ ದಕ್ಷಿಣದೊಳಗೆ ಕನ್ಯಾಕುಮಾರಿವರೆಗೂ ಮತ್ತು ಪಶ್ಚಿಮದೊಳಗೆ ಸೌರಾಷ್ಟ್ರದಿಂದ ಪೂರ್ವದೊಳಗೆ ಬಂಗಾಳದವರೆಗೂ ವಿಸ್ತರಿಸಿತ್ತು ಅನ್ನೋದನ್ನು ನಾವು ಇತಿಹಾಸ ಗಮನಿಸ್ತೇವೆ ಗಮನಿಸುತ್ತೇವೆ ಒಟ್ಟಾರೆ ಇಡೀ ಭಾರತ ರಾಷ್ಟ್ರಕೂಟರ ಒಳಗಾಗಿತ್ತು ಇವನು ಸಹ ಕೆಲವೊಂದಿಷ್ಟು ಬಿರುದುಗಳನ್ನು ಹೊಂದಿದ್ದ ಅವುಗಳಂತಂದ್ರೆ ಜಗತ್ತುಂಗ ಪ್ರಭೂತ ವರ್ಷ ಶ್ರೀವಲ್ಲಭ ತ್ರಿಭುವನದಳ ಅನ್ನುವಂತಹ ಬಿರುದುಗಳನ್ನು ಇವ ಹೊಂದಿದ್ದ ಇವನ ನಂತರ ಅಧಿಕಾರಕ್ಕೆ ಬಂದವರು ಅಂತಂದ್ರ ಒಂದನೇ ಅಮೋಘ ವರ್ಷ ಇವ ಆ ಯಾರು ಧ್ರುವನ ಮಗ ಮೂರನೇ ಗೋವಿಂದ ಆಗಿದ್ದ ಒಂದನೇ ಅಮೋಘ ವರ್ಷ ತುಂಗ ಇವ ಮೂರನೇ ಗೋವಿಂದನ ಮಗ ಆಗಿದ್ದ ಇವ ಸಾಲಿಯನ ಶಕ ಎಂಟುನೂರ ಹದಿನಾಲ್ಕರೊಳಗ ಅಧಿಕಾರಕ್ಕೆ ಬಂದ ಇವನಿಗೆ ಶರ್ವ ಅನ್ನುವಂತಹ ಮತ್ತೊಂದು ಹೆಸರಿತ್ತು ಇವ ಅಧಿಕಾರವನ್ನು ವಹಿಸಿಕೊಂಡಾಗ ಆ ಅಪ್ರಾಪ್ತನಾಗಿದ್ದ ಅಂದ್ರೆ ಇವನಿಗೆ ಇನ್ನೂ ಪ್ರಾಪ್ತ ಆಗಿರಲಿಲ್ಲ ಇವ ವಯಸ್ಸಾಗಿರಲಿಲ್ಲ ಹಾಗಾಗಿ ಚಿಕ್ಕವನಿದ್ದರಿಂದ ಕೆಲವು ವರ್ಷಗಳವರೆಗೆ ಅಂದ್ರೆ ಸುಮಾರು ಏಳು ವರ್ಷಗಳವರೆಗೆ ಇವನ ಚಿಕ್ಕಪ್ಪನಾದಂತಹ ಕರ್ಕ ಆಡಳಿತವನ್ನ ನಿಭಾಯಿಸಿದ ಅಮೋಘ ವರ್ಷನನ್ನ ರಾಷ್ಟ್ರಕೂಟರ ದೊರೆಗಳಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ಅಂತ ಹೇಳಿ ಪರಿಗಣಿಸಲಾಗಿದೆ ಇವ ತನ್ನ ಸೈನಿಕ ಸಾಧನೆಗಳಿಗಿಂತ ಸಾಂಸ್ಕೃತಿಕ ಸಾಧನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಹಾಗಾದ್ರೆ ಇವನ ಸೈನಿಕ ಸಾಧನೆಗಳು ಏನೇನು ಅನ್ನೋದನ್ನ ನೋಡೋದಾದ್ರ ಅಮೋಘ ವರ್ಷ ಸಾಲಿನ ಶಕ ಎಂಟುನೂರ ಮೂವತ್ತರೊಳಗ ಬೆಂಗಿ ಚಾಲುಕ್ಯರ ದೊರೆಯಾಗಿದ್ದಂತಹ ಮೂರನೇ ಗುಣಗ ವಿಜಯಾದಿತ್ಯನ ಲಿಂಗವಳ್ಳಿ ಅನ್ನುವಂತಲ್ಲಿ ಸೋಲಿಸಿ ಅವನನ್ನ ಅವನಿಂದ ಏನೂ ಅವನನ್ನು ಸೋಲಿಸಿ ಹಿಮ್ಮೆಟ್ಟಿಸಿದ ಗಂಗರ ರಾಜ್ಯದ ಉತ್ತರ ಭಾಗ ಅಮೋಘ ವರ್ಷದ ತಂಡ ನಾಯಕನ ಬಂಕೇಶನ ಹಿಡಿತದೊಳಗಿತ್ತು ಗಂಗಾ ದೊರೆಯಾದಂತಹ ರಾಜಮಲ್ಲ ಈ ಪ್ರದೇಶಗಳನ್ನು ಪಡೆಯಲಿಕ್ಕೆ ಮುಂದಾದ ಆದ್ರೆ ಅವನಿಂದ ಇವನು ಪಡ್ಕೊಳ್ಳಿಕ್ಕೆ ಆಗಲಿಲ್ಲ ಬಂಕೇಶನು ಕೈದಾಳ ಅಂದ್ರ ತುಮಕೂರು ಬಳಿ ಇರುವಂತಹ ಕೈದಾಳದೊಳಗ ಕೈದಾಳ ಪ್ರದೇಶದವರೆಗೂ ತನ್ನ ಪ್ರಭಾವವನ್ನು ಹೊಂದಿದ್ದನು ಅಲ್ಲಿವರೆಗೂ ಅವನ ಸಾಮ್ರಾಜ್ಯ ವಿಸ್ತರಣೆಯನ್ನು ಹೊಂದಿತ್ತು ರಾಜಮಲ್ಲನ ನಂತರ ಅಧಿಕಾರಕ್ಕೆ ಬಂದಂತಹ ನೀತಿ ಮಾರ್ಗ ಎರೆ ಗಂಗಾ ಶಕ ಎಂಟುನೂರ ಐವತ್ ಆರರ ರಾ ಯಾರೂ ರಾಜಾರ ಮುಡು ಅನ್ ಅನ್ನುವಂತಹ ಕದನದೊಳಗ ಅಮೋಘ ವರ್ಷನನ್ನ ಸೋಲ್ಸಿದ ಅಮೋಘ ವರ್ಷ ಮತ್ತು ಇತರ ಅರಸು ಮಣಿತರ ತೊಡನೆ ಸಂಘರ್ಷವನ್ನ ಕೈಬಿಟ್ಟ ಆಮೇಲೆ ವೈವಾಹಿಕ ಸಂಬಂಧವನ್ನ ಮಾಡಿಕೊಂಡ ತನ್ನ ಮಗಳಾದಂತಹ ಚಂದ್ರ ಲಭೆಯನ್ನ ಭೂತುಗನಿಗೆ ಕೊಟ್ಟ ಇವ ಎರೆಯ ಗಂಗನ ಮಗ ಆಗಿದ್ದ ಮದುವೆಯನ್ನು ಮಾಡ್ತಾನ ಅವನ ಜೊತೆ ಕೊಟ್ಟು ಅದಾದ ಮೇಲೆ ಮತ್ತೊಬ್ಬ ಮಗಳಾದಂತಹ ಶೀಲ ಮಹಾದೇವಿಯನ್ನ ವ್ಯಂಗಿಯ ವಿಜಯಾದಿತ್ಯನ ಮಗ ವಿಷ್ಣುವರ್ಧನನಿಗೆ ಹಾಗೂ ಇನ್ನೊಬ್ಬ ಮಗಳದ ಸಂಕಾಳನ್ನ ಕಂಚಿ ಪಲ್ಲವ ದೊರೆಯಾದಂತಹ ನಂದಿವರ್ಮನಿಗೆ ಕೊಟ್ಟು ವಿವಾಹವನ್ನ ಮಾಡಿದ ಇವರ ಜೊತೆಗೆ ಈಗಾಗಲೇ ಯುದ್ಧವನ್ನು ಮಾಡಿದ್ದ ಹಂಗಾಗಿ ಇನ್ಮುಲ್ ಇನ್ಮುಂದ ಯುದ್ಧ ಬೇಡ ಅಂತ ಹೇಳಿ ವೈವಾಹಿಕ ಸಂಬಂಧವನ್ನ ಮಾಡಿಕೊಂಡ ನೀಲಗುಂದ ಮತ್ತು ಶಿರೂರಿನ ಶಾಸನಗಳು ಅಮೋಘ ವರ್ಷನು ಅಂಗ ವಂಗ ಮಗದ ಮಾಳ್ವ ವೆಂಗಿ ಮತ್ತು ಅಕ್ಕಪಕ್ಕದ ರಾಜರಿಂದ ಗೌರವಕ್ಕೆ ಒಳಗಾಗಿದ್ದ ಅನ್ನೋದನ್ನು ಈ ಶಾಸನಗಳು ತಿಳಿಸುತ್ತಿದ್ದಾವೆ ಅಮೋಘ ವರ್ಷ ತನ್ನ ಕೊನೆಯ ದಿನಗಳೊಳಗ ಯುವರಾಜನಾದ ಕೃಷ್ಣನ ದಂಗೆಯನ್ನು ಎದುರಿಸುವಂತಹ ಪರಿಸ್ಥಿತಿ ಎದುರಾಯಿತು ಇವನ ದಂಡನಾಯಕನಾದಂತಹ ಬಂಕೇಶ ಈ ದಂಗೆಯನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿದ ಮತ್ತು ಕೃಷ್ಣನು ಪಶ್ಚಾತಾಪದಿಂದ ಬದಲಾಗುವಂತೆ ಮಾಡಿದ ಈ ವಿಜಯದ ನೆನಪಿಗಾಗಿ ಅಮೋಘ ವರ್ಷ ಬಂಕೇಶ್ನ ಹೆಸರೊಳಗ ಬಂಗಾಪುರ ಅನ್ನುವಂತಹ ನಗರವನ್ನು ನಿರ್ಮಾಣ ಮಾಡಿದ ಬಂಕೇಶ್ನನ್ನು ಬನವಾಸಿಯ ರಾಜ್ಯಪಾಲನನ್ನಾಗಿ ನೇಮಕವನ್ನ ಮಾಡಿದ ಅಮೋಘ ವರ್ಷ ರೂಪ ಅಮೋಘ ವರ್ಷ ಧಾರ್ಮಿಕ ಸಹಿಷ್ಣುವಾಗಿದ್ದ ಶಾಂತಿ ಪ್ರಿಯ ಮತ್ತು ಸ್ವತಃ ವಿದ್ವಾಂಸನು ಸಹ ಆಗಿದ್ದ ಇವ ಒಂದ್ಸಲ ಕ್ಷಾಮ ಬಂದಾಗ ಅಂದ್ರ ಆ ಬರಗಾಲ್ ಬಿದ್ದಾಗ ಆ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕೈ ಬೆರಳನ್ನ ಕೊಟ್ಟಿದ್ದ ಅನ್ನುವಂಥದ್ದನ್ನ ಸಂಜಾನ್ ಶಾಸನದಿಂದ ನಾವು ತಿಳ್ಕೋಬಹುದು ಸ್ವತಃ ಪಂಡಿತನಾಗಿದ್ದಂತಹ ಇವ ಪ್ರಶ್ನೋತ್ತರ ರತ್ನಮಾಲಾ ಅನ್ನುವಂತಹ ಕೃತಿಯನ್ನು ಸಂಸ್ಕೃತದೊಳಗೆ ರಚನೆ ಮಾಡಿದ ಇವರು ಜಿನಸೇನಾಚಾರ್ಯ ಮಹಾವೀರಾಚಾರ್ಯ ಶಕ್ತಾಯನ ಶ್ರೀ ವಿಜಯ ಮುಂತಾದ ವಿದ್ವಾಂಸರಿಗೆ ಆಶ್ರಯವನ್ನು ಕೊಟ್ಟಿದ್ದ ಶ್ರೀ ವಿಜಯನಿಂದ ರಚಿಸಲ್ಪಟ್ಟಂತಹ ಕವಿರಾಜ್ಯ ಮಾರ್ಗ ಕನ್ನಡದ ಮೊದಲ ಕೃತಿಯಾಗಿದ್ದ ಅಮ ಇದ್ದದ್ದು ಈ ಅಮೋಘ ವರ್ಷನ್ ರೂಪ ತುಂಬಿನ ಕಾಲದೊಳಗ ಮಾನ್ಯಕೇಟ ಇವನ ಕಾಲದಲ್ಲಿ ರಾಜಧಾನಿಯಾಗಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಸ್ಥಳ ಆಗಿತ್ತು ಅರಬ್ ಪ್ರವಾಸಿಯಾದಂತಹ ಸುಲೇಮಾನ್ ಸಾಲಿಯಾನ ಎಂಟುನೂರ ಐವತ್ತೊಂದರೊಳಗ ಇವನ ರಾಜಧಾನಿಗೆ ಭೇಟಿಯನ್ನು ಕೊಡ್ತಾನೆ ಇವನು ರಾಷ್ಟ್ರಕೂಟರ ಸಾಮ್ರಾಜ್ಯವನ್ನ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಅಂತ ಹೇಳಿ ಕರೀತಾನೆ ಆ ನಾಲ್ಕು ಯಾವ್ಯಾವ್ದು ಅಂತಂದ್ರ ಒಂದು ಬಾಗ್ದಾದ್ ಸಾಮ್ರಾಜ್ಯ ಇನ್ನೊಂದು ಚೀನಾ ಮತ್ತು ಕಾನ್ಸ್ಟಂಟಿನೋಪಲ್ ಮತ್ತು ಇನ್ನೊಂದು ರಾಷ್ಟ್ರಕೂಟ ಸಾಮ್ರಾಜ್ಯ ಅಂತ ಹೇಳಿ ಇವ ಕರೀತಾನ ಯಾರು ಅಂತಂದ್ರ ಸುಲೈಮಾನ್ ಇವ ಅತಿಶಯದವಳ ಯಾರು ಅಂತಂದ್ರ ಅಮೋಘ ವರ್ಷ ನೃಪತುಂಗ ಕೆಲವೊಂದಿಷ್ಟು ಬಿರುದಗಳನ್ನು ಹೊಂದಿದ್ದ ಯಾವ್ಯಾವುದು ಅಂತಂದ್ರ ಅತಿಶಯದವಳ ನೃಪತುಂಗ ವೀರನಾರಾಯಣ ಶ್ರೀವಲ್ಲಭ ಅರಟ್ಟ ಮಾರತಾಂಡ ಮುಂತಾದ ಬಿರುಗಳನ್ನ ಇವ ಹೊಂದಿದ್ದ ಇನ್ನ ನಾವಾಗ್ಲೇ ಹೇಳ್ದಂಗೆ ಇವ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸಾಂಸ್ಕೃತಿಕ ಕೊಡುಗೆಗಳಿಗೆ ಕೊಟ್ಟಿದ್ದ ಅಂತ ಹೇಳಿದ್ವಿ ಏನೇನ್ ಕೊಡುಗೆಗಳನ್ನು ಸಾಂಸ್ಕೃತಿಕವಾಗಿ ಕೊಟ್ಟಿದ್ದ ಅಂತಂದ್ರ ಆ ಇವನ ನಂತರ ಬಂದಂತಹ ಉತ್ತರಾಧಿಕಾರಿಗಳು ಹಿಂಗಿದ್ದಾರೆ ಯಾರ್ಯಾರು ಅಂತಂದ್ರ ಎರಡನೇ ಕೃಷ್ಣ ಅವನಾದ್ಮೇಲೆ ಮೂರನೇ ಇಂದ್ರ ಎರಡನೇ ಅಮೋಘ ವರ್ಷ ನಾಲ್ಕನೇ ಗೋವಿಂದ ಮೂರನೇ ಅಮೋಘ ವರ್ಷ ಮೂರನೇ ಕೃಷ್ಣ ಮತ್ತು ಎರಡನೇ ಕರ್ಕ ಇವರು ಈ ಒಂದನೇ ಅಮೋಘ ವರ್ಷದ ನಂತರ ಅಧಿಕಾರಕ್ಕೆ ಬಂದವರು ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡುವುದಾದ್ರೆ ವಿಶೇಷವಾಗಿ ಧರ್ಮದ ಬಗ್ಗೆ ನಾವು ಮೊದಲಿಗೆ ಮಾತಾಡೋದಾದ್ರೆ ರಾಷ್ಟ್ರಕೂಟ ಅರಸರು ಧಾರ್ಮಿಕ ಸಹಿಷ್ಣುತಾ ಗುಣವುಳ್ಳವರಾಗಿದ್ರು ವೈದಿಕ ಮತಾವಲಂಬಿಗಳಾಗಿದ್ದಂತಹ ಇವರು ಜೈನ ಮತ್ತು ಬೌದ್ಧ ಧರ್ಮಗಳಿಗೂ ಸಹ ರಾಜಾಶ್ರಯವನ್ನು ಕೊಟ್ಟಿದ್ರು ಅಮೋಘ ವರ್ಷ ಮಹಾಲ ಕೊಲ್ಲಾಪುರದ ಮಹಾಲಕ್ಷ್ಮಿಯ ಪರಮ ಭಕ್ತ ಆಗಿದ್ದ ಬ್ರಾಹ್ಮಣರು ಯಜ್ಞ ಯಾಗಾದಿಗಳಲ್ಲಿ ತೊಡಗುತ್ತಾ ಇದ್ರು ರಾಜರು ಅವರಿಗೆ ದಾನದತ್ತಿಗಳನ್ನು ನೀಡಿ ಗೌರವಿಸ್ತಾ ಇದ್ರು ಮುಂಬೈ ಸಮೀಪದ ಕನೇರಿಯಲ್ಲಿ ಬೌದ್ಧ ಸಂಘವಿತ್ತು ಅನ್ನೋದನ್ನು ನಾವು ತಿಳ್ಕೋಬಹುದು ಇನ್ನು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಇವರ ಕೊಡುಗೆ ಏನು ಅಂತಂದ್ರೆ ರಾಷ್ಟ್ರಕೂಟ ದೊರೆಗಳು ಸಾಹಿತ್ಯ ಪೋಷಕರಾಗಿದ್ದರು ಕೆಲವು ಅರಸರು ಸ್ವತಃ ಸಾಹಿತಿಗಳಾಗಿದ್ರು ಕನ್ನಡದ ಶಿಲಾಶಾಸ್ತ್ರಗಳ ಸಂಖ್ಯೆ ಈ ಕಾಲದೊಳಗ ಹೆಚ್ಚಿಗೆ ಆಯಿತು ಕನ್ನಡದ ಮೊದಲ ಕೃತಿಯಾಗಿದ್ದಂತಹ ಕವಿರಾಜ ಮಾರ್ಗ ಅವಿ ಏನು ಕನ್ನಡದ ಮೊದಲ ಕೃತಿಯಾದಂತಹ ಕವಿರಾಜ ಮಾರ್ಗ ಶ್ರೀ ವಿಜಯನಿಂದ ಬರೆಯಲ್ಪಡ್ತು ಈ ಗ್ರಂಥದೊಳಗೆ ಅಂದ್ರೆ ಕವಿರಾಜ ಮಾರ್ಗ ಒಳಗೆ ನಾವು ನಮ್ಮ ನಾಡಿನ ವಿಸ್ತಾರದ ಬಗ್ಗೆ ನಾವು ತಿಳ್ಕೊಂತೇವಿ ವಿಶೇಷವಾಗಿ ಕಾವೇರಿಯಿಂದ ಗೋದಾವರಿವರೆಗೂ ಕನ್ನಡ ನಾಡು ಹಬ್ಬಿತ್ತು ಅನ್ನೋದನ್ನ ಈ ಕವಿರಾಜ ಮಾರ್ಗದೊಳಗೆ ಉಲ್ಲೇಖ ಮಾಡಿದ್ರಿಂದ ನಮಗ ಕನ್ನಡ ನಾಡಿನ ನಿಜವಾದ ವಿಸ್ತಾರದ ಬಗ್ಗೆ ತಿಳ್ಕೊಳ್ಳಿಕ್ಕ ಅನುಕೂಲಕರ ಆಯಿತು ಇವರ ಕಾಲದೊಳಗ ಬಹಳಷ್ಟು ವೇಗವಾಗಿ ಸಾಹಿತ್ಯ ಬೆಳೀತು ಮೂರನೇ ಕೃಷ್ಣನ ಆಸ್ಥಳ ಆಸ್ಥಾನದಲ್ಲಿದ್ದಂತಹ ಪುಣ್ಯ ಕವಿ ಶಾಂತಿ ಪುರಾಣ ಮತ್ತು ಭುವನೈಕ್ಯ ರಾಮಾಭ್ಯುದಯ ಅನ್ನುವಂತಹ ಗ್ರಂಥಗಳನ್ನು ಬರೆದ ಇವನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದಿ ಇತ್ತು ಪೊನ್ನನಿಗೆ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದಿತ್ತು ರಾಷ್ಟ್ರಕೂಟರ ಸಾಮಂತ ವೇಮುವಾಲ ವೇಮುಲವಾಡದ ಇಮ್ಮಡಿ ಅರಕೇಸರಿ ಆಸ್ಥಾನದಲ್ಲಿದ್ದಂತಹ ಪಂಪನ ವಿಕ್ರಮಾರ್ಜುನ ವಿಜಯ ಆ ನಾವೇನು ಆದಿಕವಿ ಅಂತ ಕರಿತೀವಿ ಪಂಪ ಅವ ಎರಡು ಗ್ರಂಥಗಳನ್ನು ಬರೆದಿದ್ದು ಸಹ ಇದೆ ಕಾಲದೊಳಗೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಅಂತ ಅನ್ನುವಂತಹ ಗ್ರಂಥಗಳನ್ನು ರಚನೆ ಮಾಡಿದೆ ಇವನನ್ನ ಕನ್ನಡದ ಆದಿ ಕವಿ ಅಂತ ಹೇಳಿ ಕರೆಯಲಾಗಿದೆ ಅದರ ಜೊತೆಗೆ ಕನ್ನಡದ ಮೊದಲ ಗದ್ದೆ ಕೃತಿ ಅಂತ ಏನು ಕರಿತೀವಿ ವಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ರಚನೆ ಮಾಡಿದ್ದು ಇದೇ ಅವಧಿಯೊಳಗ ಅದರ ಜೊತೆಗೆ ಸಂಸ್ಕೃತ ಸಾಹಿತ್ಯವೂ ಸಹ ಈ ಕಾಲದೊಳಗೆ ಬೆಳೀತು ಅಮೋಘ ವರ್ಷನ ಪ್ರಶ್ನೋತ್ತರ ರತ್ನಮಾಲ ಇರಬಹುದು ತ್ರಿವಿಕ್ರಮಣ ಮದಾಲಸ ಚಂಪು ಇರಬಹುದು ಜಿನಸೇನಾಚಾರ್ಯನ ಆದಿಪುರಾಣ ಪುರಾಣ ಪಾರ್ಶ್ವಾಭಿದ ಇರಬಹುದು ಹಾಲಾಯುಧನ ಮೃತ ಸಂಜೀವಿನಿ ಕವಿರಹಿ ಕವಿರಹಸ ಇಂತಹ ಮುಂತಾದವು ಈ ಕಾಲದ ಪ್ರಮುಖ ಸಂಸ್ಕೃತ ಕೃತಿಗಳಾಗಿದ್ವು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಈನ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರಕೂಟ ಅರಸರ ಕೊಡುಗೆ ಏನು ಅನ್ನೋದನ್ನು ನೋಡಿದ್ರೆ ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟರೆ ವಿಶೇಷವಾಗಿ ಎಲ್ಲೋರ ಅಜಂತ ಮತ್ತು ಎಲಿಫೆಂಟ್ ಇವರ ಕಲೆಯ ಪ್ರಮುಖ ಕೇಂದ್ರಗಳಾಗಿದ್ವು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಎಲ್ಲೋರ ಬಗ್ಗೆ ನೋಡೋದಾದ್ರೆ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾದ ಎಲ್ಲೋರಾದೊಳಗ ಹದಿನಾರು ಗುಹಾಲಯಗಳಾದಾವೆ ಅವುಗಳೊಳಗ ಐದು ಹಿಂದೂ ಧರ್ಮಕ್ಕೆ ಸೇರಿದ್ವು ಇಲ್ಲಿನ ಕೈಲಾಸನಾಥ ಏಕಶಿಲಾ ದೇವಾಲಯ ಜಗತ್ ಪ್ರಸಿದ್ಧಿಯಾಗಿರುವಂತಹ ಒಂದು ದೇವಾಲಯ ಈ ದೇವಾಲಯವನ್ನ ಒಂದನೇ ಕೃಷ್ಣ ಸಾಲಿಯನಶಕ ಏಳನೂರ ಎಪ್ಪತ್ತರೊಳಗ ನಿರ್ಮಾಣ ಮಾಡಿದ ಈ ದೇವಾಲಯವು ನೂರ ಅರವತ್ನಾಲ್ಕು ಅಡಿ ಉದ್ದ ನೂರ ಒಂಬತ್ತು ಅಡಿ ಅಗಲವನ್ನ ಮತ್ತು ತೊಂಬತ್ತೆರಡು ಅಡಿ ಎತ್ತರವನ್ನ ಹೊಂದಿದೆ ದೇವಾಲಯದ ಬಳಿ ಎರಡು ಕಂಬಗಳು ಮತ್ತು ಎರಡು ಬೃಹತ್ ಆನೆಗಳನ್ನ ಕೆತ್ತಿ ನಿಲ್ಲಿಸಿದ್ದಾರೆ ಇದು ಜಗತ್ತಿಗೆ ಅಥವಾ ಜಗತ್ತಿನಲ್ಲಿ ಒಂದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ದೇವಾಲಯ ಇದಾಗಿದೆ ಇಲ್ಲಿ ವಿಶೇಷವಾಗಿ ನಾವು ರಾವಣನು ಕೈಲಾಸ ಪರ್ವತವನ್ನ ಎತ್ತುತ್ತಾ ಇರುವಂತಹ ದೃಶ್ಯವನ್ನ ಕಾಣ್ತೇವಿ ಹಾಗಾಗಿ ಇದನ್ನು ಕೈಲಾಸನಾಥ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ ಆ ಡಾಕ್ಟರ್ ವಿ ಎ ಸ್ಮಿತ್ ಅವರು ಈ ದೇವಾಲಯವನ್ನ ಜಗತ್ತಿನ ಅತ್ಯದ್ಭುತ ಕಲಾಕೃತಿಗಳಲ್ಲಿ ಒಂದು ಅಂತ ಹೇಳಿ ಬಣ್ಣನೆ ಮಾಡಿದ್ದಾರೆ ಎಲ್ಲೋರಾದ ಇತರೆ ಹಿಂದೂ ದೇವಾಲಯಗಳು ಅಂತಂದ್ರೆ ರಾವಣ ಗುಹೆ ದಶಾವತಾರ ಗುಹೆ ರಾಮೇಶ್ವರ ಗುಹೆ ದುಮಾರ್ ಲೇನ ಗುಹೆ ಇವೆಲ್ಲ ಅಲ್ಲಿರುವಂತಹ ಇತರ ದೇವಾಲಯಗಳಂತ ನಾವು ಗುರುತಿಸ್ತೇವೆ ಇನ್ನು ಎಲಿಫೆಂಟಾ ಬಗ್ಗೆ ನೋಡೋದಾದ್ರೆ ಮುಂಬೈನಿಂದ ಆರು ಮೈಲಿ ದೂರದಲ್ಲಿರುವಂತಹ ಒಂದು ದ್ವೀಪ ಪ್ರದೇಶ ಎಲಿಫೆಂಟಾ ಇಲ್ಲಿರುವಂತಹ ಬೃಹತ್ ಆ ಪೋರ್ಚುಗೀಸರು ಎಲಿಫೆಂಟಾ ಅಂತ ಕರೆದಿದ್ರಿಂದ ಈ ದ್ವೀಪಕ್ಕೆ ಎಲಿಫೆಂಟಾ ಅನ್ನುವಂತಹ ಹೆಸರು ಬಂದದ ಇದಕ್ಕೆ ಮೊದಲ ಎಲಿಫೆಂಟಾ ಅಂತ ಹೆಸರು ಇರಲಿಲ್ಲ ಗೊರವಪುರಿ ಅಂತ ಹೇಳಿ ಕರಿತಾ ಇದ್ರು ಬ್ರಿಟಿಷರು ಇದಕ್ಕೆ ಎಲಿಫೆಂಟ್ ಅನ್ನುವಂತಹ ಹೆಸರನ್ನ ಇಟ್ಟರು ಹದಿನೆಂಟು ಅಡಿ ಎತ್ತರವಿರುವಂತಹ ಮೂರ್ತಿ ಇಲ್ಲ ಅದ ತ್ರಿಮೂರ್ತಿ ವಿಗ್ರಹ ದೇವರ ಮೂರು ಅವತಾರಗಳಿಗೆ ಸಂಬಂಧಪಟ್ಟಂತಹದ್ದು ಇಲ್ಲಿ ನಾವು ಕಾಣ್ತೀವಿ ಮೂರ್ತಿಗಳನ್ನ ದ್ವಾರಪಾಲಕ ಅರ್ಧನಾರೇಶ್ವರ ಶಿವಪಾರ್ವತಿ ಮುಂತಾದ ಉಬ್ಬು ಶಿಲ್ಪಗಳು ಸುಂದರವಾಗಿ ಈ ಪ್ರದೇಶದೊಳಗ ಕೆತ್ತಲ್ಪಟ್ಟಾವ ಇವರ ಕಾಲದ ಪ್ರಮುಖ ಇತರೆ ಪ್ರಮುಖ ದೇವಾಲಯಗಳು ಯಾವ್ಯಾವುದು ಅಂತಂದ್ರ ಸವಡಿ ಬ್ರಹ್ಮದೇವ ದೇವ ಸ ಬ್ರಹ್ಮದೇವ ಮತ್ತು ನಾರಾಯಣ ದೇವಾಲಯ ರೋಣದ ಸೋಮೇಶ್ವರ ದೇವಾಲಯ ಕುಕ್ಕನೂರಿನ ನವಲಿಂಗೇಶ್ವರ ದೇವಾಲಯ ಮಾನ್ಯಕೇಟದ ವಿಷ್ಣು ಜೈನ ಮಂದಿರಗಳು ಸನ್ನತಿಯ ಚಂದ್ರಲಾಂಬ ದೇವಾಲಯ ಮತ್ತು ಸಂಡೂರು ಕುಮಾರಸ್ವಾಮಿ ದೇವಾಲಯ ಇವು ಇತರ ಪ್ರಮುಖವಾದಂತಹ ದೇವಾಲಯಗಳಾಗಿದ್ವು ಮತ್ತು ಇದಿಷ್ಟು ಅವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆಯಾಗಿತ್ತು ಹೀಗೆ ಭಾರತವನ್ನಾಳಿದ ಪ್ರಮುಖ ರಾಜಮನೆತನಗಳೊಳಗ ಈ ರಾಷ್ಟ್ರಕೂಟ ಮನೆತನೂ ಸಹ ಒಂದು ವಿಶೇಷವಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಅದರಲ್ಲೂ ಸಾಹಿತ್ಯಕ್ಕೆ ಇವರ ಕೊಡುಗೆ ನಿಜಕ್ಕೂ ಅಮೋಘವಾದಂತಹದ್ದು ಎರಡು ಪ್ರಮುಖ ಕನ್ನಡದ ಪ್ರಥಮಗಳನ್ನು ನಾವಿಲ್ಲಿ ಕಾಣ್ತೀವಿ ಮೊದಲ ಗ್ರಂಥ ಕನ್ನಡದ ಮೊದಲ ಗ್ರಂಥ ವಿಕ್ರಮಾರ್ಜುನ ವಿಜಯ ಈ ಕಾಲದೊಳಗೆ ರಚನೆಯಾಯಿತು ಜೊತೆಗೆ ಹಳಗನ್ನಡದ ಮೊದಲ ಗದ್ಯಕೃತಿ ಎನ್ನುವಂತಹ ವಡ್ಡಾರಾಧನೆ ಸಹ ಇದೇ ಕಾಲದೊಳಗ ರಚನೆಯಾಯಿತು ವಿಶೇಷವಾಗಿ ಪಂಪ ಮತ್ತು ಪೊನ್ನನಂತಹ ಕವಿಗಳು ಈ ಕಾಲದೊಳಗೆ ಅಲ್ಲಿ ಜೀವಿಸಿದ್ರು ಅನ್ನೋದು ನಿಜಕ್ಕೂ ಒಂದು ರೀತಿ ಹೆಮ್ಮೆಯ ಸಂಗತಿ ಇದಿಷ್ಟು ಈ ಅಧ್ಯಾಯದೊಳಗೆ ಬರುವಂತಹ ಮಾಹಿತಿ ಇನ್ನು ಮುಂದಿನ ಅಧ್ಯಾಯ ನಂತರದ ಚಾಲುಕ್ಯರು ಮತ್ತು ಹೊಯ್ಸಳರು ಅದು ಅಧ್ಯಾಯ ನಾಲ್ಕು ಪಾಯಿಂಟ್ ಒಂಬತ್ತು ಈ ನಾಲ್ಕನೇ ಅಧ್ಯಾಯದ ಕೊನೆಯ ಉಪಾಧ್ಯಾಯ ಅದು ಅದು ಮುಂದಿನ ತರಗತಿಯಲ್ಲಿ ಅದನ್ನು ನೋಡೋಣ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಒಂದು ಹೊಸ ಕೊಟೇಶನ್ನು ಮತ್ತು ಮುಂದಿನ ದೇಹದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು